ಬಂಟ್ವಾಳ ತಾಲೂಕಿನ ಚೇಳೂರು ಥಾಮಸ್ ಚರ್ಚ್ ಮತ್ತು ಸಂತ ಥಾಮಸ್ ಹಿರಿಯ ಪ್ರಾಥಮಿಕ ಶಾಲೆಗೆ ಹೋಗುವ ರಸ್ತೆ ಕಾಂಕ್ರೀಟೀಕರಣಗೊಂಡಿದ್ದು ನೂತನ ರಸ್ತೆಯ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಚೇಳೂರು ಥಾಮಸ್ ಚರ್ಚ್ ಮತ್ತು ಸಂತ ಥಾಮಸ್ ಹಿರಿಯ ಪ್ರಾಥಮಿಕ ಶಾಲೆಗೆ ಹೋಗುವ ರಸ್ತೆಯನ್ನ ಶಾಸಕ ಯುಟಿ ಕಾದರ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು ಸುಮಾರು 7 ಕೋಟಿ ರೂಪಾಯಿ ಅನುದಾನದಿಂದ ಚೇಳೂರಿನಿಂದ ನೇರವಾಗಿ ಇರ ಸಂಪರ್ಕ ರಸ್ತೆಗೆ ಕಾಮಗಾರಿ ಪ್ರಾರಂಭವಾಗಲಿದೆ. ಚೇಳೂರು ಪ್ರದೇಶ ನನ್ನ ವ್ಯಾಪ್ತಿಗೆ ಸೇರ್ಪಡೆಗೊಂಡ ನಂತರ ಹಂತ ಹಂತವಾಗಿ ಅಭಿವೃದ್ಧಿಪಡಿಸಿದ್ದೇನೆ ಎಂದು ಹೇಳಿದರು. ಥಾಮಸ್ ಇಗರ್ಜಿ ಅಮ್ಮೆಂಬಲ ಚೇಳೂರು ಬಹುಶಃ ಈ ಒಂದು ಇಗರ್ಜಿ ಮತ್ತು ಸ್ಕೂಲಿಗೆ ಹೋಗುವಂತ ರಸ್ತೆಗೆ ಸಂಬಂಧಪಟ್ಟ ಹಾಗೆ ಅಭಿವೃದ್ಧಿಯ ಅವರು ಕೆಲಸ ಕಾರ್ಯಗಳಿಗೆ ಈ ಪ್ರದೇಶ ಜನಸಾಮಾನ್ಯರ ಮುಖಂಡರು ನಾಯಕರು ಪಂಚಾಯತಿ ಸದಸ್ಯರು ಕೂಡ ಬೇಡಿಕೆ ನೀಡಿದ್ದರು. ಲೆವೆನ್ ಫಾದರ್ ಅವರು ನಾವು ಬಹುಶಃ ಇಲ್ಲಿ ಆಶೀರ್ವಾದ ಪಡಲಿಕ್ಕೆ ಬಂದ ಸಂದರ್ಭದಲ್ಲಿ ಕೂಡ ಕೆಲವೊಂದು ಆ ಒಂದು ಕೆಲಸ ಕಾರ್ಯಕ್ಕೆ ಹೇಳಿದಾಗ ಬಹುತೇಕೆಲ್ಲವೂ ಕೂಡ ಯಾವುದೆಲ್ಲ ಕೆಲಸ ತಾವು ಹೇಳಿದ್ದೀರಿ ಬಹುಶಃ ಎಲ್ಲವೂ ಕೂಡ ಇವತ್ತು ಹಂತ ಹಂತವಾಗಿ ಪೂರ್ತಿ ಹಾಕಿದ್ದಾವೆ ಇವತ್ತು ಬಂದಿದೆ. ಆದ ಕಾರಣ ಬಹುಶಃ ಅತ್ಯಂತ ಸಂತೋಷವಾಗ್ತದೆ ನಮಗೆ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ. ಬಹುಶಃ ಮುಂದಿನ ದಿನಗಳು ಕೂಡ ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ನಾವೆಲ್ಲ ನಮ್ಮ ಸಂಪೂರ್ಣವಾದ ಸಹಕಾರ ನಾವು ಇವತ್ತು ಕೊಡ್ತೇವೆ. ಚೇಳೂರಿನ ಜನತೆ ಕೂಡ ನಾವು ಇದ್ರ ವಿಷಯ ಅಭಿನಂದನೆ ಪಡಿಸ್ತೇವೆ. ನಮ್ಗೆ ಎಲ್ಲ ರೀತಿಯ ಸಹಕಾರನ ಇವತ್ತು ಕೊಟ್ಟಿದ್ದಾರೆ. ಹಿಂದೆ ನನಗೆ ಈ ಕ್ಷೇತ್ರ ಇರಲಿಲ್ಲ, ನನಗೆ ಬಿರುಳಾಳ ಮಾತ್ರ ಇತ್ತು. ಹೊಸದಾಗಿ ಬಂದ ನಂತರ ನನ್ನ ಪರಿಚಯ ಇಲ್ಲದಿದ್ದರೂ ಕೂಡ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಎಲ್ಲರೂ ಕೂಡ ಅತ್ಯಧಿಕ ಬೆಂಬಲ ಮುಖ ನಮ್ಮನ್ನು ಕಲಿಸಿಕೊಟ್ಟವರು. ಈ ಸಂದರ್ಭ ಗ್ರಾಮಸ್ಥರು ಶಾಸಕರಾದ ಯುಟಿ ಕಾದರ್ ಅವರನ್ನ ಸನ್ಮಾನಿಸಿದರು. ಥಾಮಸ್ ಚರ್ಚಿನ ಧರ್ಮಗುರು ಫಾದರ್ ಮೈಕಲ್ ಡಿಸಿಲ್ವಾ, ಮುಡಿಪು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಪ್ರಶಾಂತ್ ಕಾಚಪ್ಪ, ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯ ಪ್ರವೀಣ್ ಆಳ್ವ, ಚೇಳೂರು ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಹೆನ್ರಿ ಡಿಸಿಲ್ವಾ ಮತ್ತಿತರರು ಉಪಸ್ಥಿತರಿದ್ದರು.